ಇವರು ನಮ್ಮ ನಾಯಕರು ಏನು ಮಂಡ್ಯ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಏನು ಮಾತನ್ನು ಕೊಟ್ಟಿದ್ರು ಅದೆಲ್ಲ ಆಗಬೇಕಾದ್ರೆ ಸನ್ಮಾನ್ಯ ನಮ್ಮ ನಾರಾಯಣಗೌಡರು, ಲೋಕಸಭಾ ಸದಸ್ಯರು, ಚುನಾಯಿತ ಪ್ರತಿನಿಧಿಗಳು, ರೈತ ಸಂಘದ ಎಲ್ಲ ಮಂಡ್ಯ ಜಿಲ್ಲೆ ಎಲ್ಲ ರೈತ ಸಂಘದ ರೈತರ ಒಂದು ಕೂಗಿತ್ತು ಮಂಡ್ಯ ಶುಗರ್ ಕಾರ್ಖಾನೆ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ರಲ್ಲಿ. ಒಬ್ಬ ರೈತನ ಮಗನಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರೈತರಿಗೆ ಉಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸ್ಪಂದಿಸಿದ್ದಾರೆ. ಇವತ್ತೇನು ಒಂದು ಪೂಜೆ ಮಾಡಿ ಸಾಂಕೇತಿಕವಾಗಿ ಬೆಂಕಿ ಹಚ್ಚಿ ಇದನ್ನು ಇದು ಮಾಡಿದ್ದೇವೆ. ಇನ್ನೊಂದು 10-12 ದಿನದಲ್ಲಿ ಮುಖ್ಯಮಂತ್ರಿಗಳನ್ನೇ ಇದಕ್ಕೆ ಕಾರ್ಯಕ್ರಮಕ್ಕೆ ಕರೆಸಿ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಿಸ್ತೇವೆ. ಇದನ್ನು ಅವ್ರಿಗೆ ಈ ಮಂಡ್ಯ ಜಿಲ್ಲೆಯ ರೈತರ ಪರವಾಗಿ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಇದನ್ನು ಇದನ್ನು ಉಳಿಸ್ಕೊಬೇಕು, ಬೇರೆ ಯಾರಿಗೂ ಪರಭಾರೆ ಆಗಬಾರ್ದು ಅಂತಕ್ಕಂಥ ಒಂದು ಕೂಗೇನಿತ್ತು, ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಇದನ್ನು ಎಲ್ಲರ ಸಹಕಾರದಿಂದ ಮಾಡಿದೆ. ಬಹುಶಃ ಮುಂದಿನ ದಿನಕ್ಕೆ ನಮ್ಮ ಕಬ್ಬೇನು ಬೇಕು ಈಗಾಗಲೇ ಅದನ್ನು ರೈತರುಗಳ ಹತ್ರ ಮನವೊಲಿಸಿ ಕಬ್ಬನ್ನು ನಮ್ಗೆ ಎಷ್ಟು ಬೇಕಾಗಿದೆ ಈ ಕಾರ್ಖಾನೆಗೆ ಈಗಾಗಲೇ ಅದನ್ನು ಸಹ ರೆಡಿ ಮಾಡಿದೆ. ಇದನ್ನು ಇನ್ನು ಒಂದು 4-5 ದಿನದಲ್ಲಿ ಪ್ರಾರಂಭ ಆಗುತ್ತೆ, ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಏನಾದರೂ ನ್ಯೂನತೆ ಇದ್ದರೆ ಆ ನ್ಯೂನತೆಯನ್ನು ಸರಿಪಡಿಸ್ಕೊಂಡು ನಂತರ ಮುಖ್ಯಮಂತ್ರಿಗಳನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀವಿ. ಏನು ಮುಖ್ಯಮಂತ್ರಿಗಳು ಒಂದು ಮಾತನ್ನು ಕೊಟ್ಟಿದ್ದರು, ಹಿಂದೆ ನಮ್ಮ ಸಚಿವರಾದ ನಾರಾಯಣಗೌಡರು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದಾಗ ಏನೇನು ಮಾತನ್ನು ಕೊಟ್ಟಿದ್ದರು, ಲೋಕಸಭಾ ಸದಸ್ಯ ಏನಿದ್ದ ಮಾತನ್ನು ಕೊಟ್ಟಿದ್ದರು, ಮತ್ತು ಈ ರೈತರ ಕೂಗೇನಿತ್ತು ಆ ಕೂಗಿಗೆ ನಮ್ಮ ಸರ್ಕಾರ ಸ್ಪಂದಿಸ್ತಕ್ಕಂಥ ಇದೆ ಅಂತಕ್ಕಂಥದ್ದೇ ಇದೇ ಒಂದು ದೊಡ್ಡ ಉದಾಹರಣೆ. ಸ್ವತಂತ್ರ ದಿನಾಚರಣೆಗೆ ಮುಂಚೆ ಇದನ್ನು ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಇದು ರೈತರ ಪರವಾಗಿ ಉಳಿತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ. ಸರ್, ಈಗ ನೌಕರದು ಹಳೆ ನೌಕರಿಗೂ ಸಾಕಷ್ಟು ಸೆಟಲ್ಮೆಂಟ್ ಆಗಿಲ್ಲ, ಮತ್ತು ನೌಕರಿಗೂ ಅದು ಏನೇ ಇದ್ದರೂ ಕುಳಿತು ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸ್ವಲ್ಪ ಅನುದಾನ ಕೇಳ್ತೀರಾ? ಅನುದಾನಗಳು ಏನು ಬೇಕು ಈ ಕಾರ್ಖಾನೆ ಪ್ರಾರಂಭ ಆಗೋದಕ್ಕೆ? ಎಲ್ಲ ಸರ್ಕಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಕ್ಕರೆ ಸಚಿವರು ನಾವಿಲ್ಲೇನಿದ್ದೀವಿ ನಾವುಗಳಿಗೆ ಅದನ್ನ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಇವರು ನಮ್ಮ ನಾಯಕರು ಏನು ಮಂಡ್ಯ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಏನು ಮಾತನ್ನು ಕೊಟ್ಟಿದ್ರು ಅದೆಲ್ಲ ಆಗಬೇಕಾದ್ರೆ ಸನ್ಮಾನ್ಯ ನಮ್ಮ ನಾರಾಯಣಗೌಡರು, ಲೋಕಸಭಾ ಸದಸ್ಯರು, ಚುನಾಯಿತ ಪ್ರತಿನಿಧಿಗಳು, ರೈತ ಸಂಘದ ಎಲ್ಲ ಮಂಡ್ಯ ಜಿಲ್ಲೆ ಎಲ್ಲ ರೈತ ಸಂಘದ ರೈತರ ಒಂದು ಕೂಗಿತ್ತು ಮಂಡ್ಯ ಶುಗರ್ ಕಾರ್ಖಾನೆ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ರಲ್ಲಿ. ಒಬ್ಬ ರೈತನ ಮಗನಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರೈತರಿಗೆ ಉಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸ್ಪಂದಿಸಿದ್ದಾರೆ. ಇವತ್ತೇನು ಒಂದು ಪೂಜೆ ಮಾಡಿ ಸಾಂಕೇತಿಕವಾಗಿ ಬೆಂಕಿ ಹಚ್ಚಿ ಇದನ್ನು ಇದು ಮಾಡಿದ್ದೇವೆ. ಇನ್ನೊಂದು 10-12 ದಿನದಲ್ಲಿ ಮುಖ್ಯಮಂತ್ರಿಗಳನ್ನೇ ಇದಕ್ಕೆ ಕಾರ್ಯಕ್ರಮಕ್ಕೆ ಕರೆಸಿ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಿಸ್ತೇವೆ. ಇದನ್ನು ಅವ್ರಿಗೆ ಈ ಮಂಡ್ಯ ಜಿಲ್ಲೆಯ ರೈತರ ಪರವಾಗಿ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಇದನ್ನು ಇದನ್ನು ಉಳಿಸ್ಕೊಬೇಕು, ಬೇರೆ ಯಾರಿಗೂ ಪರಭಾರೆ ಆಗಬಾರ್ದು ಅಂತಕ್ಕಂಥ ಒಂದು ಕೂಗೇನಿತ್ತು, ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಇದನ್ನು ಎಲ್ಲರ ಸಹಕಾರದಿಂದ ಮಾಡಿದೆ. ಬಹುಶಃ ಮುಂದಿನ ದಿನಕ್ಕೆ ನಮ್ಮ ಕಬ್ಬೇನು ಬೇಕು ಈಗಾಗಲೇ ಅದನ್ನು ರೈತರುಗಳ ಹತ್ರ ಮನವೊಲಿಸಿ ಕಬ್ಬನ್ನು ನಮ್ಗೆ ಎಷ್ಟು ಬೇಕಾಗಿದೆ ಈ ಕಾರ್ಖಾನೆಗೆ ಈಗಾಗಲೇ ಅದನ್ನು ಸಹ ರೆಡಿ ಮಾಡಿದೆ. ಇದನ್ನು ಇನ್ನು ಒಂದು 4-5 ದಿನದಲ್ಲಿ ಪ್ರಾರಂಭ ಆಗುತ್ತೆ, ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಏನಾದರೂ ನ್ಯೂನತೆ ಇದ್ದರೆ ಆ ನ್ಯೂನತೆಯನ್ನು ಸರಿಪಡಿಸ್ಕೊಂಡು ನಂತರ ಮುಖ್ಯಮಂತ್ರಿಗಳನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀವಿ. ಏನು ಮುಖ್ಯಮಂತ್ರಿಗಳು ಒಂದು ಮಾತನ್ನು ಕೊಟ್ಟಿದ್ದರು, ಹಿಂದೆ ನಮ್ಮ ಸಚಿವರಾದ ನಾರಾಯಣಗೌಡರು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದಾಗ ಏನೇನು ಮಾತನ್ನು ಕೊಟ್ಟಿದ್ದರು, ಲೋಕಸಭಾ ಸದಸ್ಯ ಏನಿದ್ದ ಮಾತನ್ನು ಕೊಟ್ಟಿದ್ದರು, ಮತ್ತು ಈ ರೈತರ ಕೂಗೇನಿತ್ತು ಆ ಕೂಗಿಗೆ ನಮ್ಮ ಸರ್ಕಾರ ಸ್ಪಂದಿಸ್ತಕ್ಕಂಥ ಇದೆ ಅಂತಕ್ಕಂಥದ್ದೇ ಇದೇ ಒಂದು ದೊಡ್ಡ ಉದಾಹರಣೆ. ಸ್ವತಂತ್ರ ದಿನಾಚರಣೆಗೆ ಮುಂಚೆ ಇದನ್ನು ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಇದು ರೈತರ ಪರವಾಗಿ ಉಳಿತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ. ಸರ್, ಈಗ ನೌಕರದು ಹಳೆ ನೌಕರಿಗೂ ಸಾಕಷ್ಟು ಸೆಟಲ್ಮೆಂಟ್ ಆಗಿಲ್ಲ, ಮತ್ತು ನೌಕರಿಗೂ ಅದು ಏನೇ ಇದ್ದರೂ ಕುಳಿತು ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸ್ವಲ್ಪ ಅನುದಾನ ಕೇಳ್ತೀರಾ? ಅನುದಾನಗಳು ಏನು ಬೇಕು ಈ ಕಾರ್ಖಾನೆ ಪ್ರಾರಂಭ ಆಗೋದಕ್ಕೆ? ಎಲ್ಲ ಸರ್ಕಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಕ್ಕರೆ ಸಚಿವರು ನಾವುಗಳು ನಾವಿಲ್ಲೇನಿದ್ದೀವಿ ನಾವುಗಳಿಗೆ ಅದನ್ನ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಥ್ಯಾಂಕ್ ಯು.